ಸರ್, ಈ ಸ್ನೇಹ ಪ್ರೀತಿ ವಿಶ್ವಾಸವು ಒಬ್ಬ ವ್ಯಕ್ತಿನ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಬೆಳೆಸಂಗ ಆಗಬೇಕು, ಅದಕ್ಕೆ ಬೆಳೆಸಕ್ಕೆ ಪೂರಕವಾಗಬೇಕು, ಅದು ಮಾರಕ ಆಗಬಾರ್ದು ಅಂತೇಳಿ ಅಂತ. ಬಹುಶಃ ನೀವು ಹೇಳಿದ ಮಾತಿದೆಯಲ್ಲ, ಏನಾದರೂ ಒಂದು ಯೋಚನೆ ಮಾಡಿದ್ರೆ ನಾವು ಬೆಳವಣಿಗೆ ಕಡೆ ಯೋಚನೆ ಮಾಡ್ತೀವಿ ಅಂತ. ಸೆಟ್ಟಲ್ಲಿ ಮಾತಾಡ್ಬೇಕಾದ್ರೆ ಏನು ಅಂತಂದರೆ, ನಮಗೆ ಪೂರಕವಾದಂಥ ಮಾತುಗಳು ಬರಬೇಕು, ನಮಗೆ ತಲೆ ಕೆಡಿಸುವಂಥದ್ದು ಮನಸ್ಸು ಕೆಡಿಸುವಂಥ ಮಾತುಗಳು ಬರಬಾರ್ದು ಅಂತೇಳಿ ಅಂತ. ಒಂದು ಇಟ್ಸ್ ಓನ್ಲಿ ದ ವೀಕರ್ ಲಾಟ್ ಸರ್, ಓನ್ಲಿ ದ ವೀಕರ್ ಲಾಟ್ ಹೂ ಕ್ಯಾನ್ ಸಿಟ್ ಅರೌಂಡ್ ಟಾಕಿಂಗ್ ಅಬೌಟ್ ಥಿಂಗ್ ಸರ್. ಆ್ಯಂಡ್ ಈ ಬೆಳಿಬೇಕು ಅಂತ ಇರೋರು ಅಥವಾ ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕು ಇಲ್ಲ ಏನೋ ಮಾಡಬೇಕು ಅಂತ ಇರೋರು ಈ ಟಾಪಿಕ್ಗೆ ಇಳಿಯೋಕ್ಕೆ ಸಾಧ್ಯನೇ ಇಲ್ಲ ಸರ್. ಇನ್ನಷ್ಟು ಹೊಸದಾಗಿ ಏನಾರು ಮಾತಾಡೋಣ, ನಿಮ್ಮಿಂದ ಹೊಸದಾಗಿ ಸಿಗುತ್ತಾ ನಮಗೆ ರಂಗನಾಥ್ ಅವರ ನಿಮ್ಮೊಟ್ಟಿಗೆ ಇನ್ನೊಂದು ಅವ್ರ ಕಾಲ ಕಳೆಯೋಣ. ಅಂಡರ್ಸ್ಟ್ಯಾಂಡ್. ಸೊ ದಟ್ ಈಸ್ ವಾಟ್ ಮೇಕ್ಸ್ ಅಸ್ ಆಲ್ ಮೇಕ್ ಇಟ್ ಮೋರ್ ಅರ್ಜಿ ಬೇಕಲ್ಲ ಸರ್. ನನಗೆ ಅನ್ಸುತ್ತೆ ಸುನಿಲ್ ಕುಮಾರ್ ದೇಸಾಯಿ ಅವರು ಅದು ಯಾವ ಮುಹೂರ್ತದಲ್ಲಿ ನಿಮ್ಮ ಸಿನಿಮಾಕ್ಕೆ ಸ್ಪರ್ಶ ಅಂತ ಹೆಸರಿಟ್ಟರೋ ಗೊತ್ತಿಲ್ಲ ನನಗೆ. ಈ ಈ ಈ ಬೇರೆ ಬೇರೆ ಸ್ಪರ್ಶಕ್ಕೆ ತಮ್ಮನ್ನು ತಾವು ಒಡ್ಕೊಳ್ಳೋದಿದೆಯಲ್ಲ ಸರ್, ಅದು ಸಾಮಾನ್ಯ ಸಂಗತಿ ಅಲ್ಲ. ಅದು ನಾನು ಸ್ವಾತಿ ಮತ್ತೊಂದು ಒಂದು ಉದಾಹರಣೆ ಕೊಟ್ಟೆ. ಈಗ ನಾವು ಪ್ಯಾನ್ ಇಂಡಿಯಾ ಮೂವಿಗಳ ಬಗ್ಗೆ ಮಾಡ್ತೀವಿ, ನೀವು ತುಂಬ ಚೆನ್ನಾಗಿ ಹೇಳಿರೋದನ್ನು ಅದ್ರ ಬಗ್ಗೆ ನಾನು ಅದ್ರ ಬಗ್ಗೆ ತುಂಬ ಬೆಳೆಸೋಕೆ ಹೋಗಲ್ಲ. ಆದರೆ ಯಾರಾದರೂ ಇಂಥ ನಿರ್ದೇಶಕನ ಜೊತೆ ಕೆಲಸ ಮಾಡಬೇಕು ಅಂತ ಅನ್ನಿಸ್ತು ಅಂತಂದ ತಕ್ಷಣ ನಮಗೆ ಎದುರುಗಡೆ ರಾಜಮೌಳಿ ಬರ್ತಾರೆ. ರಾಜಮೌಳಿಯವ್ರ ಜೊತೆಗೂ ಕೂಡ ಕಿಚ್ಚ ಕೆಲಸ ಮಾಡಿ ಸಹಿ ಅನ್ಸ್ಕೊಂಡಿದ್ದಾರೆ. ಇವತ್ತು ಹೆಂಗೆ ಅಂತಂದರೆ ಅವ್ರಿಗೂ ಇವ್ರನ್ನ ಕಂಡ್ರೆ ಅಪಾರವಾದಂಥ ಪ್ರೀತಿ ಸರ್. ನೀವು ಅಗೈನ್ ಮತ್ತೇನು ಅಂತಂದರೆ ಒಂದು ದೊಡ್ಡ ಪಾತ್ರದಲ್ಲಿ ಮಾಡೋಕ್ಕೂ ಸರಿ, ಒಂದು ಸಣ್ಣ ಪಾತ್ರದಲ್ಲಿ ಮಾಡಿ ಹೆಂಗೆ ಅಚ್ಚೊತ್ಕೊಂಡು ಹೋಗ್ತೀನಿ ಅನ್ನೋದನ್ನು ಕೂಡ ನೀವು ತೋರಿಸಿದ್ದೀರಿ ಅಂತ ನೀವು ಬಾಹುಬಲಿನಲ್ಲಿ. ಅದು ಆ ಪಾತ್ರ ಎಷ್ಟರ ಮಟ್ಟಿಗೆ ಹುಚ್ಚೆಬ್ಬಿಸ್ತು ಅಂತಂತಂದರೆ, ಒಬ್ಬ ಈ ಕತ್ತಿ ತಯಾರಕ ಬಂದು ನನ್ನ ಕತ್ತಿ ಬಹಳ ಅದ್ಭುತ ಶ್ರೇಷ್ಠ ಅಂಥೇಳಿ ಕಟ್ಟಪ್ಪನ ಜೊತೆ ಯುದ್ಧಕ್ಕೆ ಇಳಿದು ಆ ಕತ್ತಿ ಸರಸರ ಸರಸರ ಅಂತ ಸೀಳ್ಕೊಂಡು ಆಮೇಲೆ ಹೋಗ್ತೀರಿ ನೀವು. ಹೋಗಾದಮೇಲೆ ಕುತ್ಕೊಂಡಿರೋರೆಲ್ಲ ಅಕ್ಕಪಕ್ಕದಲ್ಲಿ ಮಾತಾಡ್ತಾರೆ, ಬಹುಶಃ ನಾನು ಮತ್ತೊಂದು ಸರಿ ಬರ್ತೀನಿ ಅಂತ ಹೇಳೋಗಿರೋದು ನೋಡಿದ್ರೆ ನೆಕ್ಸ್ಟ್ ದೊಡ್ಡ ಪ್ರಮಾಣದಲ್ಲಿ ಬರ್ಬೋದು ಅಂತ. ಅಂದರೆ ಆ ಥರದೊಂದು ಭರವಸೆ ಮೂಡಿಸುವಂಥ ಒಂದು ಪಾತ್ರ ಚಿಕ್ಕದೇ ಇರ್ಬೋದು ಸರ್, ಆ ಭರವಸೆ ಮೂಡಿಸುವಂಥ ಮನೋಭಾವನೆ ಇದೆಯಲ್ಲ ಅದು. ನಾನು ಯಾಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಿ ಅಂದರೆ, ಮಾಸ್ಟರ್ ಹಿರಣ್ಣಯ್ಯನವರು ನನಗೂ ಭಾರಿ ಆತ್ಮೀಯತೆ ಇತ್ತು ಸರ್, ತುಂಬ ಆತ್ಮೀಯತೆ. ನಾವು ತುಂಬ ಸಂಗತಿಗಳನ್ನು ಮಾತಾಡ್ತಾ ಇದ್ವಿ, ರಾಜಕೀಯದ ಬಗ್ಗೆ, ರಂಗಭೂಮಿ ಬಗ್ಗೆ, ನಮ್ಮ ಮೀಡಿಯಾ ಬಗ್ಗೆ ತುಂಬ. ಆವಾಗ ಸಿನಿಮಾ ನಟರದ್ದು ಬಂದಂಥ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಒಂದು ಮಾತು ಹೇಳಿದ್ರು, ನೀವು ಕೂಡ ಆ ಮಾತನ್ನು ಎಲ್ಲೋ ಉಲ್ಲೇಖಿಸಿದಂತ ನೆನಪಿದೆ ನನಗೆ. ಅವ್ರು ಏನು ಹೇಳಿದ್ರು ಅಂದರೆ, ನನಗೆ ಆ ಕಿಚ್ಚೆ ಭಾಳ ಇಷ್ಟ ಆಗ್ತಾನೆ ರೀ ಅಂತ ಅವ್ರ ಇದರಲ್ಲಿ ಹೇಳ್ತಾ ಇದ್ದೀನಿ. ಭಾಳ ಇಷ್ಟ ಆಗ್ತಾನೆ ಏನೋ ಅಂತಂದರೆ, ನೀವು ಒಂದು ಮಾತು ಹೇಳಿದ್ರು ಅಂತ ಅವ್ರು ಕರೆದ್ಬಿಟ್ಟು, ನೋಡಿ ಸರ್ ನೀವು ತುಂಬ ಹಿರಿಯರು, ನೀವು ದೊಡ್ಡ ಸಾಧನೆ ಮಾಡಿರುವಂಥವ್ರು, ನಾವೇನೂ ಇಲ್ಲ ನಿಮ್ಮ ಎದುರುಗಡೆಗೆ. ಶಾಂತಿನಿವಾಸ ಸಿನಿಮಾ ಮಾಡ್ಬೇಕಂತ ಅನ್ಸುತ್ತೆ ಮೋಸ್ಟ್ಲಿ, ನನಗೆ ಕೆಲವೊಂದು ನಿಮ್ಮಲ್ಲಿ ಬದಲಾವಣೆ ಆಗಬೇಕು ಅಂತ ನಾನು ಬಯಸ್ತೀನಿ ಅಂತಂತಂದ್ರಂತೆ. ಅದಕ್ಕೆ ನನಗೆ ಅವ್ರು ಹೇಳ್ತಿದ್ರು, ನನಗೆ ಯಾರೂ ಹೇಳಿರಲಿಲ್ಲ ಹಂಗೆ, ನನಗೆ ಗೊತ್ತಾಗಿರಲಿಲ್ಲ ನಾನೇನು ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ಅಂತ. ನಾನು ಮಾತಾಡಿದ್ದೆ ಸರಿ ಅನ್ಸ್ಬಿಡೋದು, ನಾನು ಹೇಳಿದ್ದೆ ರೀತಿ ಅಂತ ಅನ್ಸ್ಬಿಡೋದು. ಕಿಚ್ಚ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಹೇಳಿದ್ದು ಅಂತಂದರೆ, ನೀವು ತುಂಬ ಚೆನ್ನಾಗಿ ಅದ್ಭುತವಾಗಿ ನೀವು ಆ್ಯಕ್ಟ್ ಮಾಡ್ತೀರಲ್ಲ ಸರಿ ಸರ್, ಆದರೆ ನಿಮ್ಮ ಮಾತಿನ ಡೆಲಿವರಿ ಇದೆಯಲ್ಲ ತುಂಬ ಫಾಸ್ಟ್ ಇರುತ್ತೆ, ಅದು ಜನಸಾಮಾನ್ಯರಿಗೆ ಅರ್ಥ ಆಗಲ್ಲ ಸ್ವಲ್ಪ, ನೀವು ನಿಧಾನ ಕೇಳಬೇಕು ನೀವು ಅಂತ ಹೇಳಿದ್ರಂತೆ ನೀವು ಅಂತ ಅವ್ರು ಹೇಳಿದರು. ನಿಜನಾ ಅದು? ಹೌದು, ಅದು ನೋಡಿ ಅವ್ರ ಮಾಸ್ಟ್ರಿರಣ್ಣೆ ಅವ್ರದ್ದು ಮಜಾ ಏನಂದರೆ, ನಾನು ಇಲ್ಲದೆ ಶಾರ್ಟ್ ಕೊಡೋಲ್ಲ, ಅವ್ರದ್ದು ಪ್ರತಿ ಡೈಲಾಗ್ ನನ್ನ ಡೈಲಾಗು ಗೊತ್ತಾ ನಿಮಗೆ. ಅದು ಇಲ್ಲಿ ಕ್ಯಾಮ್ರಾ ಇಟ್ಟಿದ್ರೆ ಇಲ್ಲಿ ಲುಕ್ ಕೊಟ್ಟಿರ್ತೀನಿ ಅಂದ್ಕೊಳ್ಳಿ, ಲುಕ್ ನಾನೇ ಅಂತಿದ್ದೆ, ನಾನು ಡೈಲಾಗ್ ಹೇಳಿದ್ದನ್ನ ನೀವು ಅದೇ ರೀತಿ ಹೇಳಬೇಕು ಅಂತ. ಆ ಮನುಷ್ಯ ಆ್ಯಕ್ಚುಲಿ ಎದ್ದು ಬಂದು ಕಪಾಳ ಕೊಡದಿದ್ರು ನಾನು ಹೊಡ್ಸ್ಕೊತಾ ಇದ್ದೆ ಸರ್, ಯಾಕಂದರೆ ಬೆಳೆದಿದ್ದಾರೆ, ದೊಡ್ಡವರು, ದೊಡ್ಡ ಕಲಾವಿದರು. ಹಾ ಹೇಳಿ ಅನ್ನೋರು ಸರ್, ಕ್ಯಾಮ್ರಾ ಆ್ಯಕ್ಷನ್ ಅನ್ನೋದು ನಾನು ಆ್ಯಕ್ಷನ್. ನೋಡಯ್ಯ ನೋಡಯ್ಯ ನಾನು ಹೇಳ್ತಾ ಇರೋದನ್ನು ಕೇಳು, ನಾನು ಹೇಳ್ತಾ ಇರೋದನ್ನು ಕೇಳು, ಇದೆಲ್ಲ ಬೇಡ, ನಾನು ಹಿಂಗೆ ಹೇಳಿ 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 ಹೇಳಿಸ್ತದೆ. ಯಾಕಂದರೆ ಅವ್ರ ಲೈಫಲ್ಲೇ ಹೆಂಗೆ ಟ್ಯೂನ್ ಆಗಿಬಿಟ್ಟಿದ್ದಾರೆ ಅಂದರೆ ಸರ್, ಅವರಿಗೆ ಸ್ಲೋ ಮಾತಾಡೋಕ್ಕೆ ಬರಲ್ಲ, ಅವ್ರ ತಪ್ಪಲ್ಲ ಅದು, ಅವ್ರಿಗೆ ಹೆಸರು ಬಂದಿದ್ದೆ ಆ ಸ್ಪೀಡಿಂದ. ಸೊ ಅದನ್ನು ಕಟ್ ಮಾಡಬೇಕಾದ್ರೆ, ಈಗ ನೀವು ಹೇಳಿದ್ವಲ್ಲ ಒಬ್ಬ ನಿರ್ದೇಶಕನಾಗಿ ಆ ಸಿನಿಮಾದಲ್ಲಿ ಅವ್ರ ಹತ್ರನೂ ಹಿಂಗೆ ಕೆಲಸ ತೆಗಿಬೋದು ಅನ್ನಬೇಕಾದ್ರೆ ಸರ್, ಇನ್ಕ್ಲೂಡಿಂಗ್ ಡಬ್ಬಿಂಗಲ್ಲಿ ಅವರ ಫ್ರೇಮ್ ನೋಡ್ತಾ ಇದ್ರೆ ಪಾಪ ಅವರಿಗೆ ಆ ಸ್ಪೀಡ್ ಬರ್ತಾಯಿಲ್ಲ. ಒಳ್ಳೆ ಮಾತಾಡಿದ್ರೆ ನೋಡ್ತಾ ಒಳ್ಳೆ ದೊಡ್ಡ ದೊಡ್ಡ ಇದರ ಹೋಗೋರವರು ಅವ್ರು ಬರ್ತಾಯಿಲ್ಲ. ಸೊ ಅವರು ಡಬ್ಬಿಂಗ್ ಮಾಡಬೇಕಾದ್ರೆ ಪಿಕ್ಚರ್ ಹಾಕಿಲ್ಲ ಸರ್, ನಾನು ಸಿನಿಮಾ ನಾನು ಹಾಕೊಂಡು ಕೂತಿದ್ದೀನಿ, ಆ ಟೈಮಿಂಗ್ ನೋಡೋದು, ಆ ಟೈಮಿಂಗ್ ನೋಡಿಬಿಟ್ಟು ನಾನು ಹೌದು ಕಣಯ್ಯ ನೀನೇ ನಾನು ಇಲ್ಲಿ ಕೂತ ಬಟನ್ ನಾನು ಹೌದು ಕಣಯ್ಯ ಅನ್ನೋಕ್ಕೆ ಅವ್ರಿಗೆ ಅಲ್ಲಿ ಕೇಳಿಸುತ್ತಲ್ಲ ಅದನ್ನು ಇಮಿಡಿಯೇಟ್ ರಿಪೀಟ್ ಮಾಡಬೇಕು ಅದೇ ಸ್ಪೀಡಲ್ಲಿ. ಇಡೀ ಪಿಕ್ಚರ್ ನಾನು ಹಂಗೆ ಡಬ್ ಮಾಡಿ ಡಬ್ ಮಾಡಿ ಅದನ್ನು ತೊಗೊಂಡೋಗಿ ತೊಗೊಂಡೋಗಿ ಸಿಂಕ್ ಮಾಡ್ತಾ ಇದ್ದೆ ಸರ್. ದನ್ ಈ ಕೇಮ್ ಅನ್ ಸಾ, ಒಂದು ದೊಡ್ಡ ನಮಸ್ಕಾರ ಹಾಕಿದ್ರು, ದೊಡ್ಡ ಹಗ್ಗು ಕೊಟ್ಟರು. ಅವ್ರು ಹೇಳಿದ್ರು, ಸುದೀಪ್ ಅವರೇ ಅದು ಸ್ಪೀಡಲ್ಲಿ ಹೇಳಿದ್ದು, ನನ್ನಲ್ಲೂ ಇದಿದೆ ಅಂತ ಗೊತ್ತಾಗಿಲ್ಲ, ನೀವೆಲ್ಲ ಇರಲಿಲ್ಲದ್ರೆ ಏನಾಗ್ತಾಯಿದ್ರು ನೋಡಿದ್ರೆ ಸರ್ ಮೆತ್ತಿಗೇಳಿ ಮೆತ್ತಿಗೇಳಿ ನಾನು ಕೇಳಿಸ್ಕೋಬೇಕು ಹೇಳಿ. ಬಟ್ ಸರ್
ಇದನ್ನು ಹೇಳ್ಬೇಕಾದ್ರೆ ಹೇಳಬೇಕು. ನಾನು ಮಾಡಿರೋ ಒಂದು 6 ಸಿನಿಮಾ ಇರ್ಬೋದು ಸರ್ ನಿರ್ದೇಶನ, ಏನೋ ಗೊತ್ತಿಲ್ಲ ಸರ್ ಆ ಟೈಮು. ಎಂತೆಂಥವ್ರಿಗೆ ನಿರ್ದೇಶನ ಮಾಡಿದೆ ಅಂದರೆ ಒಂದೇ ಶಾಟ್ ಇರ್ಬೋದು. ವಿಷ್ಣು ಸರ್ಗೂ ಮಾಡಿದ್ದೀನಿ, ಶಿವಣ್ಣ ಅವ್ರಿಗೂ ಮಾಡಿದ್ದೀನಿ, ವೈಶಾಲಿ ಕಾಸರಳ್ಳಿಯವ್ರಿಗೂ ಮಾಡಿದ್ದೀನಿ, ಮಾಸ್ಟರ್ ಹಿರಣ್ಣ ಅವ್ರಿಗೂ ಮಾಡಿದ್ದೀನಿ. ಸೊ ಆಲ್ ದಿಸ್ ವಂಡರ್ಫುಲ್ ವಂಡರ್ಫುಲ್ ಆ್ಯಕ್ಟರ್ಸ್ ಐ ಗಾಟ್ ಟು ಡೈರೆಕ್ಟ್, ಸಚ್ ವಂಡರ್ಫುಲ್ ಪೀಪಲ್ ಐ ಗಾಟ್ ಟು ವರ್ಕ್ ವಿತ್. ಐ ಆಮ್ ಸೋ ಆನರ್ಡ್ ಸರ್ ಆ್ಯಕ್ಚುಲಿ. ಹಂಗೆ ನೋಡೋಕೆ ಹೋದರೆ ಐ ಆಮ್ ಬ್ಲೆಸ್ಡ್. ನಿಜ ನಿಜ ಅಲ್ಲೇ ನನಗೆ ಯಾಕೆ ಆ ಮಾತು ಬಂತು ಅನ್ನೋದಕ್ಕೆ ಭಾಳ ಸ್ವಾರಸ್ಯಕರವಾದಂಥ ಒಂದು ಕಥೆ ಇದೆ ಅಂತ ಹೇಳಿ ನಾನು ಮುಂದಕ್ಕೆ ಹೋಗ್ತೀನಿ. ಅವ್ರು ಹೇಳಿದ್ರು ಯಾಕೆ ನನ್ನ ಮಾತು ತುಂಬ ಫಾಸ್ಟು ಅಂತ ಹೇಳ್ತಾ ಇದ್ರು. ನನ್ನ ತಲೆ ನಾನು ಮಾತಾಡೋದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ವೇಗವಾಗಿ ಓಡ್ತಾ ಇರುತ್ತೆ ಅದಕ್ಕೆ ಅಂತ ಸ್ಟೇಜ್ ಮೇಲೆ ಅಂತ. ಅದಲ್ಲ ಅದು ಮುಂದುವರೆದು ಇನ್ನೊಂದು ಹೇಳಿದ್ರು ಸುದೀಪ್, ನಾನು ನಿಮ್ಮ ಹತ್ರ ಹಂಚ್ಕೋಬೇಕು. ನಾನು ಕೆಲವು ಸರಿ ಸಂದರ್ಭದಲ್ಲಿ ಟಿ ವಿಲಿ ನೋಡ್ತೀನಿ, ಆ ರಾಜಕಾರಣಿಗಳಿಗೆ ಬೈಬೇಕಾರೆ ನೀನು ರಾಜಕೀಯ ಮಾತಾಡ್ಬೇಕಾರೆ ತುಂಬ ಫಾಸ್ಟಾಗಿ ಮಾತಾಡ್ತೀಯ. ಆಮೇಲೆ ಹಿಂಗೆ ನನಗೂ ನನಗೆ ಕಿಚ್ಚ ಹಿಂಗೆ ನಿಧಾನಕ್ಕೆ ಮಾತಾಡೋ ಅಂತ ಹೇಳಂಗೆ ನಿಮ್ಗೆ ಯಾರು ಹೇಳಿಲ್ಲ ಅಂತ ಅನ್ಸುತ್ತೆ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಅಂತ ಹೇಳಿದ್ರು ನನಗೆ. ಕೇಳಲಿ ಅಂತ ಮಿಸ್ ಆಗ್ತಾ. ಸೊ ನನಗೆ ಅನ್ನಿಸ್ತು ಅಬ್ಬಾ ನೋಡಿ ಅಂತ. ಆಮೇಲೆ ಸ್ವಲ್ಪ ಸ್ಲೋ ಮಾಡ್ಕೊಂಡೆ ನಾನು.